God, where is my razor? God, I'm late. Shanta! Shanta! Huh? It still works. HMT Watches. If you have the inclination, we have the time. ನನಗೆ ಈಗಲೂ ಕೂಡ ನೆನಪಿದೆ, ನಮ್ಮಪ್ಪ ಫಸ್ಟ್ ಟೈಮ್ ಎಚ್ ಎಂ ಟಿ ವಾಚ್ನ ತಗೊಂಡು ಬಂದಾಗ ಎಷ್ಟು ಖುಷಿಯಿಂದ ಎಷ್ಟು ಗೌರವದಿಂದ ಆ ವಾಚ್ನ ಹಾಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಆ ವಾಚ್ ಹಾಕೊಂಡ್ರೆ ಹೊರಗಡೆ ಪ್ರಪಂಚದಿಂದ ಅವ್ರಿಗೆ ಯಾವ ರೀತಿ ಒಂದು ಗೌರವ ಸಿಗ್ತಾ ಇತ್ತು ಅಂತ ನಾನು ಚಿಕ್ಕವನಿದ್ದೆ ಅವಾಗ, ಬಟ್ ಸ್ಟಿಲ್ ನನಗೆ ಇನ್ನೂ ಕೂಡ ನೆನಪಿದೆ. ಹಾಗೆ ಎಚ್ ಎಂ ಟಿ ವಾಚ್ಗಳನ್ನ ಆ ಜನಗಳು ಕ್ಯೂ ನಿಂತ್ಕೊಂಡು ತಗೊಳ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಎಚ್ ಎಂ ಟಿ ವಾಚ್ ಹಾಕೊಂಡಿದಾರೆ ಅಂತಂದ್ರೆ ಅವ್ರಿಗಿರೋ ಗೌರವನೇ ಬೇರೆ ಇತ್ತು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್. ಇದೆಲ್ಲ ಗಮನಿಸಿದಾಗ ಅನಿಸುತ್ತೆ ಎಚ್ ಎಂ ಟಿ ವಾಚ್ ಅನ್ನೋದು ಏನಿದೆಯೋ ಒಂದು ಕಾಲದಲ್ಲಿ ಸಿಂಬಲ್ ಆಫ್ ರೆಸ್ಪೆಕ್ಟ್ ಅಂತ ಹೇಳ್ಬೋದು, ಅಥವಾ ಗೌರವಕ್ಕೆ ಒಂದು ಸಿಂಬಲ್ ಆಗಿತ್ತು ಎಚ್ ಎಂ ಟಿ ವಾಚಸ್. ಆಲ್ಮೋಸ್ಟ್ 30 ವರ್ಷಗಳ ಕಾಲದ ವಾಚಿನ ದರ್ಬಾರನ್ನ ಮಾಡಿದಂತಹ ಎಚ್ ಎಂ ಟಿ ವಾಚಸ್ 1991 ಆದ್ಮೇಲೆ ಬರೀ 3 ವರ್ಷದಲ್ಲಿ ತನ್ನ ಎಂಟೈರ್ ಪೊಸಿಷನ್ ನ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಫಿಟ್ನ ಶಿಖರವನ್ನ ಏರ್ತಾ ಇದ್ದಂತಹ ಕಂಪನಿ ಲಾಸ್ ಅನ್ನ ಅನುಭವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ನ ಬ್ರೈಟೆಸ್ಟ್ ಮೈಂಡ್ಸ್ ಗಳು ವಾಚ್ ಇಂಡಸ್ಟ್ರಿಯಲ್ ಅಂತ ಹೇಳೋದಾದ್ರೆ ಎಚ್ ಎಂ ಟಿ ಇದ್ರು ಅವತ್ತಿನ ಕಾಲಕ್ಕೆ. ಬಿಕಾಸ್ ಹೈಲಿ ಪ್ರೆಸಿಷನ್ ಕೆಲಸ ವಾಚ್ ಅಂತ ಹೇಳೋದಾದ್ರೆ ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಕ್ಕಂತ ಇಂಜಿನಿಯರ್ಸ್ ಗಳು ಈ ಕಂಪನಿಲಿ ಇದ್ರು. ಅಷ್ಟೇ ಅಲ್ಲ, ಗವರ್ಮೆಂಟ್ ಬ್ಯಾಕ್ಅಪ್, ಸೊ ಬೇಸಿಕಲಿ ಗವರ್ಮೆಂಟ್ ಕಂಪನಿ ಇದು, ಗವರ್ಮೆಂಟ್ ಇಂದ ಸಪೋರ್ಟ್ ಇದ್ದಂತಹ ಕಂಪನಿ ತನ್ನ ಪೊಸಿಷನ್ ನ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೇ ಕೆಲವೊಂದಿಷ್ಟು ದಿನಗಳಲ್ಲಿ. ಅದಷ್ಟೇ ಅಲ್ಲ, ಇವರ ಮಾರ್ಕೆಟ್ ಪೊಸಿಷನ್ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗೋದನ್ನ ಗಮನಿಸಿ, ಅಥವಾ ಲಾಸ್ ಏನಿದೆಯೋ ಅದು ಜಾಸ್ತಿ ಆಗ್ತಾ ಇರೋದನ್ನ ಗಮನಿಸಿ ಕಂಪನಿಯಲ್ಲಿ ಇರತಕ್ಕಂಥ ಎಂಪ್ಲಾಯೀಸ್ ಗಳನ್ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಫೇಸ್ ಬೈ ಫೇಸ್ ಮ್ಯಾನರ್ ಅಲ್ಲಿ ಈ ಕಂಪನಿಯನ್ನ ಕ್ಲೋಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇವಾಗ ಹುಟ್ಟತಕ್ಕಂತಹ ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ರೀತಿಯಾಗಿ ಓವರ್ ಆಲ್ ಬ್ರೈಟೆಸ್ಟ್ ಮೈಂಡ್ಸ್ ಗಳನ್ನ ಹೊಂದಿರತಕ್ಕಂತಹ ಕಂಪನಿ, ಅಟ್ ದ ಸೇಮ್ ಟೈಮ್ ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದ್ದಂತಹ ಕಂಪನಿ ಈ ರೀತಿಯಾದಂತಹ ದುಸ್ಥಿತಿಯನ್ನ ತಲುಪಿದ ಹೇಗೆ? ಒಂದು ಕಾಲದಲ್ಲಿ ಕಾಂಪಿಟೇಷನ್ ಇಲ್ಲ ಅನ್ನೋ ಲೆವೆಲ್ ಗೆ ತಮ್ಮ ಮಾರ್ಕೆಟ್ ಪೊಸಿಷನ್ ಹೊಂದಿರತಕ್ಕಂತಹ ಎಚ್ ಎಂ ಟಿ ವಾಚಸ್ ಇವತ್ತಿನ ಮಟ್ಟಿಗೆ ನಮ್ಮೆಲ್ಲರಿಂದ ಕಣ್ಮರೆಯಾಗಿ ಹೋಗಿದೆ. ಏನಿದ್ರ ಹಿಂದೆ ಇರತಕ್ಕಂತಹ ಕಾರಣಗಳು ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋ ಮೂಲಕ. ಅದಷ್ಟೇ ಅಲ್ಲ, ಆ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಪರ್ಸನಲ್ ಫೈನಾನ್ಷಿಯಲ್ ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ಆ ತಪ್ಪುಗಳನ್ನ ನಾವು ಕೂಡ ಮಾಡದೇನೆ ಯಾವ ರೀತಿ ಬೆಳೆಯಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ ಎಂ ಟಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1953 ಗವರ್ಮೆಂಟ್ ಕಡೆಯಿಂದ ಫಾರ್ಮ್ ಆದಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿರುತ್ತೆ ಮಷಿನ್ ಟೂಲ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ. ಓವರ್ ದ ಟೈಮ್ ಇವರು ವಾಚ್ ಇಂಡಸ್ಟ್ರಿ ಇರಬಹುದು ಅಥವಾ ಸಿ ಎನ್ ಸಿ ಇರಬಹುದು, ಓವರ್ ಆಲ್ ಒಂದ್ ಪರ್ಟಿಕ್ಯುಲರ್ ಮಷಿನ್ ಟೂಲ್ಸ್ ಗಳ ರಿಲೇಟೆಡ್ ತನ್ನ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ ಕಂಪನಿ. ಎಸ್ಪೆಷಲಿ ಎಚ್ ಎಂ ಟಿ ವಾಚಸ್ ಗಳು ಅಂತ ಹೇಳೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇದಕ್ಕೆ. ಅವತ್ತಿನ ಕಾಲಕ್ಕೆ 1947 ನಮಗೆ ಸ್ವತಂತ್ರ ಸಿಗುತ್ತೆ. ಅದಾದ್ಮೇಲೆ ಭಾರತ ಅಯ್ಯೋ ನನಗೆ ಸ್ವತಂತ್ರ ಇಲ್ಲ ಅಂತ ಕೊರಗನ್ನ ಬಿಟ್ಟು ನಾನು ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಕ್ಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅವತ್ತಿನ ಕಾಲಕ್ಕೆ ನಮ್ಮ ದೇಶದ ಪಿ ಎಂ ಅಥವಾ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರಲಾಲ್ ನೆಹರು ಅವರು ಸುಮಾರು ದೇಶಗಳನ್ನ ಸುತ್ತಾದ್ರು, ಅಥವಾ ಸುಮಾರು ಜನಗಳನ್ನ ಮೀಟ್ ಆಗ್ತಾ ಇದ್ರು, ಹೊಸ ಜನಗಳನ್ನ ನಮ್ಮ ದೇಶವನ್ನ ಎಕನಾಮಿಕಲಿ ರಿಫಾರ್ಮ್ ಮಾಡೋಣ, ಎಕನಾಮಿಕಲಿ ಬೆಳೆಸೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಬಟ್ ಇದೇ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಅವರಿಗೆ ಸ್ವಿಸ್ ವಾಚ್, ಸೊ ಬೇಸಿಕಲಿ ಸ್ವಿಸ್ ಅನ್ನೋ ಬ್ರ್ಯಾಂಡಿನ ವಾಚ್ ಅವರಿಗೆ ಗಿಫ್ಟ್ ಆಗಿ ಸಿಗುತ್ತೆ. ರಿಸ್ಟ್ ವಾಚ್ ಬಹಳ ಇಷ್ಟ ಆಗುತ್ತೆ ನೆಹರು ಅವರಿಗೆ, ಎಷ್ಟು ಚೆನ್ನಾಗಿದೆ ಅಲ್ಲ ವಾಚ್ ಇದು, ಏನಕ್ಕೆ ನಮ್ಮ ಭಾರತದಲ್ಲಿ ಒಂದು ದೇಸಿ ರಿಸ್ಟ್ ವಾಚ್ ಅನ್ನ ನಾವೇ ರೆಡಿ ಮಾಡಬಾರದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಜವಾಹರಲಾಲ್ ನೆಹರು ಅವರಿಗೆ ಬರುತ್ತೆ. ಸಿನ್ಸ್ ಗವರ್ಮೆಂಟ್ ಕಡೆಯಿಂದ ಫಾರ್ಮ್ ಆಗಿದಂತಹ ಕಂಪನಿ ಎಚ್ ಎಂ ಟಿ ಆಗಿತ್ತು, ಹಾಗೆ ಮಷಿನ್ ಟೂಲ್ಸ್ ಗಳು ಅಂತಂದ್ರೆ ಪ್ರಿಸಿಷನ್ ಕೆಲಸಗಳನ್ನ ಮಾಡ್ತಾ ಇದ್ದಂತಹ ಇಂಜಿನಿಯರ್ಸ್ ಗಳು ಆಲ್ರೆಡಿ ಎಚ್ ಎಂ ಟಿ ಕಂಪನೀಸ್ ಗಳಲ್ಲಿದ್ರು. ಸೊ ಹಾಗಾಗಿ ಎಚ್ ಎಂ ಟಿ ಕಂಪನಿ ಇರತಕ್ಕಂತಹ ಮೇಜರ್ ಹೆಡ್ಸ್ ಗಳ ಜೋಡಿ ಮೀಟಿಂಗ್ ಮಾಡಿದಾಗ ಅವರಿಗೆಲ್ಲ ಅನ್ಸುತ್ತೆ, ಬಿಕಾಸ್ ಅವತ್ತಿನ ಕಾಲಕ್ಕೆ ಟೆಕ್ನಾಲಜಿ ಇನೋವೇಷನ್ ಅಷ್ಟೊಂದು ಗ್ರೋತ್ ಆಗಿರಲಿಲ್ಲ, ನಮ್ದು ಇನ್ನು ಬೆಳವಣಿಗೆ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ವಿ. ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಎಚ್ ಎಂ ಟಿ ಅವರು ಮಾಡಬಹುದು ಇದನ್ನ, ಬಟ್ ಇದನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಜವಾಹರಲಾಲ್ ನೆಹರು ಅವರು ಹಾಗೆ ಓವರ್ ಆಲ್ ಎಚ್ ಎಂ ಟಿ ಒಂದು ಟೀಮ್ ಏನಿದೆಯೋ ಸ್ವಿಸ್ ಅನ್ನ ಅಪ್ರೋಚ್ ಮಾಡ್ತಾರೆ. ಸೊ ಬೇಸಿಕಲಿ ಆ ಒಂದು ಸಿಚುವೇಶನ್ ಅಲ್ಲಿ ನಕ್ಬಿಡ್ತಾರೆ ಅವ್ರು ನೋಡ್ಬೋದು. ಬಿಕಾಸ್ ಸಿ ಇಂಡಿಯಾ ಅವ್ರು ಇಷ್ಟು ವಾಚ್ ಅನ್ನ ರೆಡಿ ಮಾಡೋ ಲೆವೆಲ್ ಗೆ ಇನ್ನು ಬಂದಿದೆಯಾ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ಅವರು ರಿಜೆಕ್ಟ್ ಮಾಡ್ತಾರೆ ಈ ಒಂದು ಪ್ರಪೋಸಲ್ ನ. ಸೊ ಅದಾದ್ಮೇಲೆ ಸಿನ್ಸ್ ಈ ಒಂದು ಪರ್ಟಿಕ್ಯುಲರ್ ಥಾಟ್ ಪ್ರೊಸೆಸ್ ಬಹಳ ಸ್ಟ್ರಾಂಗ್ ಇದ್ರಿಂದ ಜವಾಹರಲಾಲ್ ನೆಹರು ಅವರಿಗೆ ಹಾಗೆ ಓವರ್ ಆಲ್ ಎಚ್ ಎಂ ಟಿ ಟೀಮ್ ಗೆ ಇವರು ಜಪಾನ್, ಸೊ ಅವತ್ತಿನ ಕಾಲಕ್ಕೆ ಟೆಕ್ನಾಲಜಿ ಇನೋವೇಷನ್ ಅಂತಂದ್ರೆ ಜಪಾನ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಜಪಾನ್ ಅಲ್ಲಿ ಇರತಕ್ಕಂತಹ ಸೈಕೋ ಬ್ರ್ಯಾಂಡ್ ಅನ್ನ ಅಪ್ರೋಚ್ ಮಾಡ್ತಾರೆ ವಾಚ್ ಇಂಡಸ್ಟ್ರಿಯಲ್. ಅವತ್ತಿನ ಸಿಚುವೇಶನ್ ಗೆ ಸೈಕೋ ಬ್ರ್ಯಾಂಡ್ ಏನಿದೆಯೋ ಜಪಾನ್ ಅಲ್ಲಿ ಇರತಕ್ಕಂಥದ್ದು ಬಹಳ ಒಂದು ಫೇಮಸ್ ಆಗಿರತಕ್ಕಂತಹ ಬ್ರ್ಯಾಂಡ್ ಅಂತ ಹೇಳ್ಬೋದು. ವಾಚ್ ಅನ್ನ ರೆಡಿ ಮಾಡ್ತಕ್ಕಂಥದ್ರಲ್ಲಿ ಬಹಳ ಅಡ್ವಾನ್ಸ್ ಟೆಕ್ನಾಲಜಿನ ಹೊಂದಿತ್ತು ಈ ಕಂಪನಿ, ಬಟ್ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ ಒಂದು ಡೀಲ್ ಅನ್ನ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಡೀಲ್ ಅಲ್ಲೇ ಜಪಾನ್ ಅಲ್ಲೇ ಇರತಕ್ಕಂತಹ ಸಿಟಿಜನ್ ಅನ್ನೋ ಒಂದು ಬ್ರ್ಯಾಂಡ್ ಏನಿತ್ತು, ಹಾಗೆ ಅದು ಕೂಡ ವಾಚ್ ಮ್ಯಾನುಫ್ಯಾಕ್ಚರರ್. ಅಷ್ಟೇ ಅಲ್ಲ, ಸೈಕೋ ಬ್ರ್ಯಾಂಡ್ಗೆ ಬಹಳ ಡೈರೆಕ್ಟ್ ಕಾಂಪಿಟೇಷನ್ ಕೊಡ್ತಾ ಇದ್ದಂತಹ ಕಂಪನಿ ಅಂತ ಹೇಳ್ಬೋದು. ಬಟ್ ಸಿನ್ಸ್ ಅದಿನ್ನು ಜಾಸ್ತಿ ಕಾಂಪಿಟೇಷನ್ ಇರಲಿಲ್ಲ, ಅವತ್ತಿನ ಕಾಲಕ್ಕೆ ಜಾಸ್ತಿ ಮಾರ್ಕೆಟ್ ಶೇರ್ ಅನ್ನ ಸೈಕೋ ವಾಚಸ್ ಗಳು ಹೊಂದಿತ್ತು ಜಪಾನ್ ಅಲ್ಲಿ. ಸೊ ಹಾಗಾಗಿ ಅವರಿಗೆ ಕಾಂಪಿಟೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಭಾರತದ ಜೋಡಿ ಕೈ ಜೋಡಿಸುತ್ತೆ ಸಿಟಿಜನ್. 1961
ಬೆಂಗಳೂರಿನಲ್ಲಿ ಹೆಚ್ ಎಂ ಟಿ ಹಾಗೆ ಸಿಟಿಜನ್ ಈ ಎರಡೂ ಬ್ರ್ಯಾಂಡ್ಸ್ ಗಳು ಕೊಲಾಬರೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಮೊದಲನೆಯ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ. ಗೆಸ್ ವಾಟ್, ಕೆಲವೇ ಕೆಲವೊಂದಿಷ್ಟು ವರ್ಷಗಳಲ್ಲಿ ಇಮಿಡಿಯೇಟ್ ಮಾರ್ಕೆಟ್ ಶೇರ್ ನ ಅಕ್ವೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಕಂಪನಿ ಬಿಕಾಸ್ ಆಫ್ ಟೂ ಇಂಪಾರ್ಟೆಂಟ್ ರೀಸನ್. ನಂಬರ್ ಒನ್, ಕಂಪನಿಯಲ್ಲಿರ್ತಕ್ಕಂಥ ಅಥವಾ ಇಲ್ಲಿಂದ ಬರ್ತಕ್ಕಂಥ ಕ್ವಾಲಿಟಿ ಏನಿದೆಯೋ ಅಬ್ಸೊಲ್ಯೂಟ್ಲಿ ಬ್ರಿಲಿಯಂಟ್ ಆಗಿತ್ತು ವಾಚ್ ಗಳ ಕ್ವಾಲಿಟಿ ಅಂತ ಹೇಳೋದಾದ್ರೆ ಬಹಳ ಸ್ಟ್ರಾಂಗ್ ಕ್ವಾಲಿಟಿನ ಹೊಂದಿತ್ತು ಎಚ್ ಎಂ ಟಿ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ನಮ್ಮ ದೇಶದಲ್ಲೇ ರೆಡಿ ಆಗಿರ್ತಕ್ಕಂಥ ರಿಸ್ಟ್ ಬ್ಯಾಂಡ್ ಅಲ್ಲಪ್ಪ, ಇದನ್ನ ಹಾಕೊಳ್ಳೋಕೆ ಒಂಥರ ಜನಗಳಿಗೆ ಗೌರವ ನಮ್ಮ ದೇಶದಲ್ಲೇ ರೆಡಿ ಆಗಿರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ. ಬಿಕಾಸ್ ಇವತ್ತಿನ ಕಂಡೀಷನ್ ಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ವಿಚ್ ಇಸ್ ಫೈನ್. ಬಟ್ ಅವತ್ತಿನ ಕಾಲಕ್ಕೆ ಇನ್ನೇನು ನಮಗೆ ಸ್ವತಂತ್ರ ಸಿಕ್ಕಿತ್ತು ಅಷ್ಟೇ ಅಲ್ಲ, ಟೆಕ್ನಾಲಜಿ ಕೂಡ ಅವತ್ತಿನ ಕಾಲಕ್ಕೆ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿರಲಿಲ್ಲ. ಅವತ್ತಿನ ಕಾಲಕ್ಕೆ ಇರ್ತಕ್ಕಂಥ ರಿಸ್ಟ್ ವಾಚ್ ಅದು ರಿಸ್ಟ್ ವಾಚ್ ಹಾಕೋತೀನಿ ಅಂತಂದ್ರೆ ಒಂಥರ ಜನಗಳಿಗೆ ಖುಷಿ. ಸೊ ಹಾಗಾಗಿ ಇಮಿಡಿಯೇಟ್ ಹಿಟ್ ಅನ್ನ ಎಚ್ ಎಂ ಟಿ ವಾಚಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೇ ಕೆಲವೊಂದಿಷ್ಟು ವರ್ಷಗಳಲ್ಲಿ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಅಂದ್ರೆ ಆಲ್ಮೋಸ್ಟ್ 90% ಮಾರ್ಕೆಟ್ ಶೇರ್ ನ ಅಕ್ವೈರ್ ಮಾಡುತ್ತೆ ಎಚ್ ಎಂ ಟಿ. ಬಟ್ ಇನಿಷಿಯಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಬೇಕಾದ್ರೆ ಡಿಪೆಂಡೆನ್ಸಿ ಜಾಸ್ತಿ ಇತ್ತು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ವಸ್ತುಗಳ ಮೇಲೆ. ಅಂದ್ರೆ ಜಾಸ್ತಿ ಹೊರಗಡೆಯಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ, ಅವತ್ತಿನ ಕಾಲಕ್ಕೆ ನಮ್ಮ ಹತ್ರ ಟೆಕ್ನಾಲಜಿ ಇರಲಿಲ್ಲ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ. ಆ ಡಿಪೆಂಡೆನ್ಸಿನ ಬರೀ 16% ಗಳಿಸ್ತಾರೆ, 84% ಕಂಪ್ಲೀಟ್ ಪ್ರಾಡಕ್ಟ್ಸ್ ಏನಿದೆಯೋ ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು ವಾಚ್ಗೆ ಅದನ್ನ ನಮ್ಮ ದೇಶದಲ್ಲೇ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಚ್ ಎಂ ಟಿ. ಅಂದ್ರೆ ಆಲ್ಮೋಸ್ಟ್ ದೇಶಿನೇ ಸೇರ್ತಕ್ಕಂತಹ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು, ಫಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ವಾಚ್ ಇಂಡಸ್ಟ್ರಿಯಲ್ಲಿ ಎಚ್ ಎಂ ಟಿ ಅನ್ನ. ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರತಕ್ಕಂಥವ್ರು ಕುಕು ಎಫ್ ಎಂ, ಇವ್ರ ಬಗ್ಗೆ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಹಾಗೆ 1961 ಫಸ್ಟ್ ಬ್ಯಾಚ್ ಏನ್ ಬರುತ್ತೋ ಹೊರಗಡೆಗೆ ವಾಚಸ್ ಗಳದು, ಆ ವಾಚಸ್ ಗಳನ್ನ ಜವಾಹರಲಾಲ್ ನೆಹರು ಅವರೇನೆ ಖುದ್ದಾಗಿ ರಿಲೀಸ್ ಮಾಡ್ತಾರೆ. ಕಂಪನಿ ಊಹೆ ಮಾಡದೆ ಇರೋ ಲೆವೆಲ್ಗೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರ ಪ್ರಾಫಿಟ್ಸ್ ಗಳು ಆಕಾಶದ ಎತ್ತರಕ್ಕೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 1978 ತುಮಕೂರಲ್ಲಿ ಇನ್ನೊಂದು ಡಿವಿಜನ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಇತ್ತು. ಅಷ್ಟೇ ಅಲ್ಲ, ಇವರ ಬ್ರ್ಯಾಂಡಿಂಗ್ ಯಾವ ರೀತಿ ಮಾಡ್ತಾ ಇದ್ರು ಅಂತಂದ್ರೆ ಪ್ರೊಜೆಕ್ಟರ್ ಗಳನ್ನ ಇಟ್ಕೊಂಡು, ಬೇಸಿಕಲಿ ಅವತ್ತಿನ ಕಾಲಕ್ಕೆ ಫಿಲ್ಮ್ ಅನ್ನ ತೋರಿಸಲಿಕ್ಕೆ ಪ್ರೊಜೆಕ್ಟರ್ ಇರೋದು, ಪ್ರೊಜೆಕ್ಟರ್ನ ಇಟ್ಕೊಳ್ಳೋದು, ಫೇಮಸ್ ಫಿಲ್ಮ್ ಗಳೇನಿತ್ತು ಆ ಫಿಲ್ಮ್ ಗಳ ಒಂದು ಪ್ರೊಜೆಕ್ಷನ್ ತೋರಿಸ್ಬಿಟ್ಟು ಜನಗಳಿಗೆ ಆ ಟೈಮಲ್ಲಿ ತಮ್ಮ ವಾಚ್ ನ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ರಂತೆ. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಅನಿಸ್ತು ಇದು. ಓವರ್ ಆಲ್ ಡಿಮ್ಯಾಂಡ್ ಏನಿದೆಯೋ ದಿನ ದಿನ ಜಾಸ್ತಿ ಆಗ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಇವ್ರಿಗಿರ್ತಕ್ಕಂಥ ಸೇಲ್ಸ್ ರೆವಿನ್ಯೂ ಎಲ್ಲ ಬ್ರಿಲಿಯಂಟ್ ಆಗಿ ಹೋಗ್ತಾ ಇತ್ತು. ಆಲ್ಮೋಸ್ಟ್ 90% ಮಾರ್ಕೆಟ್ ಶೇರ್ ಅನ್ನ ಆ ಕಂಪನಿ ಹೊಂದಿತ್ತು ಅವತ್ತಿನ ಕಾಲಕ್ಕೆ. ಇನ್ನೇನ್ ನಮ್ಮ ಕಾಂಪಿಟೇಷನ್ ಇಲ್ಲ, ನಾವೇ ಎಲ್ಲ ಕಂಪ್ಲೀಟ್ ವಾಚ್ ಇಂಡಸ್ಟ್ರಿ ಅಂದ್ರೆ ಎಚ್ ಎಂ ಟಿ ಅನ್ನೋ ಲೆವೆಲ್ಗೆ ಎಚ್ ಎಂ ಟಿ ತಲುಪಿತ್ತು ಅವತ್ತಿನ ಕಾಲಕ್ಕೆ. ಈ ರೀತಿ ಅಂತ ಸಂದರ್ಭದಲ್ಲಿ 1984 ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಹಾಗೆ ತಮಿಳುನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರಿಬ್ಬರು ಇನ್ಕಾರ್ಪೊರೇಷನ್ ನಿಂದ ಟೈಟನ್ ವಾಚಸ್ ಲಿಮಿಟೆಡ್, ಇವತ್ತಿನ ಕಾಲಕ್ಕೆ ಟೈಟನ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ, ಅವತ್ತಿನ ಕಾಲಕ್ಕೆ ಟೈಟನ್ ವಾಚಸ್ ಲಿಮಿಟೆಡ್ ಆಗಿ ಫಾರ್ಮ್ ಆಗುತ್ತೆ. ಮೊದಲನೆಯ ಕ್ವಾಡ್ಸ್ ವಾಚ್ ಅನ್ನ ರಿಲೀಸ್ ಮಾಡುತ್ತೆ ಟೈಟನ್ ವಾಚಸ್. ಫ್ರಿಸ್ಟ್ ವಾಚ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಪ್ರೈಸ್ ಅನ್ನ ಉಟ್ಕೊಂಡು ಅಥವಾ ಈ ಕ್ವಾಡ್ಸ್ ವಾಚ್ ಗೆ ಜಾಸ್ತಿ ಖರ್ಚು ರಿಕ್ವೈರ್ಮೆಂಟ್ ಇರಲ್ಲ, ಈ ರೀತಿಯಾದಂತಹ ಕಡಿಮೆ ಬೆಲೆಗೆ ಸಿಕ್ತಕ್ಕಂತಹ ರಿಸ್ಟ್ ವಾಚ್ ಗಳನ್ನ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟಾಟಾ ಗ್ರೂಪ್ ಗೆ ಸಂಬಂಧಪಟ್ಟಿರತಕ್ಕಂತಹ ಟೈಟಾನ್ ವಾಚಸ್. ಬಟ್ ಈ ಆಗಿರ್ತಕ್ಕಂತಹ ಬದಲಾವಣೆಯನ್ನ ಎಚ್ ಎಂ ಟಿ ವಾಚಸ್ ಗಮನಕ್ಕೆ ತಗೊಳ್ಳಲ್ಲ. ಇವೊಂದು R&D ವೈಸ್ ಸಖತ್ ಸ್ಟ್ರಾಂಗ್ ಇದ್ರು ಕೂಡ ಎಚ್ ಎಂ ಟಿ ವಾಚಸ್ ಈ ಒಂದು ವಿಷಯವಾಗಿ ಗಮನ ಹರಿಸಲ್ಲ, ಬಿಹೇವಿಯರ್ ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ ಗಮನ ಕೊಡಲ್ಲ. ತನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಏನಿತ್ತು ಅಂದ್ರೆ ಮೆಕ್ಯಾನಿಕಲ್ ವಾಚಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಅದನ್ನೇ ಜಾಸ್ತಿ ಮಾಡ್ತಾ ಹೋಗುತ್ತೆ ದಿನೇ ದಿನೇ. ಬರೀ 3 ವರ್ಷದಲ್ಲಿ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ನ ಕವರ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಟೈಟನ್ ವಾಚಸ್. 1987 ಎಚ್ ಎಂ ಟಿ ನೂ ಕೂಡ ಆಟೋಮೆಟಿಕ್ ವಾರ್ಡ್ಸ್ ವಾಚ್ ಅನ್ನ ಲಾಂಚ್ ಮಾಡ್ತಾರೆ. ಬಟ್ ಜನಗಳಿಗೆ ಅದಷ್ಟೊಂದು ಇಷ್ಟ ಆಗಲ್ಲ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ತುಂಬಾ ಸಿಗ್ನಿಫಿಕೆಂಟ್ ರೀಸನ್ ಇದೆ ಇದ್ರ ಹಿಂದೆ ಕೂಡ. 1987 ಇವರು ಕೂಡ ಕ್ವಾಡ್ಸ್ ವಾಚ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಬೇಸಿಕಲಿ ಮೆಕ್ಯಾನಿಕಲ್ ಕ್ವಾಡ್ಸ್ ವಾಚ್ ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಮೆಕ್ಯಾನಿಕಲ್ ವಾಚಸ್ ಆಟೋಮೆಟಿಕಲಿ ಸ್ಪ್ರಿಂಗ್ ಟೆನ್ಷನ್ ಮೇಲೆ ಮತ್ತೆ ರೀಚಾರ್ಜ್ ಆಗುತ್ತೆ, ಆಟೋಮೆಟಿಕಲಿ ರನ್ ಆಗ್ತಾ ಇರುತ್ತೆ. ವೆರಿನ್ ಕ್ವಾಡ್ಸ್ ವಾಚ್ ಗಳಿಗೆ ಲೈಟ್ ವೇಟ್, ಹಾಗೆ ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಇದಕ್ಕೆ ಸೆಲ್ ಇನ ರಿಕ್ವೈರ್ಮೆಂಟ್ ಇರುತ್ತೆ. ಸೆಲ್ ಚೇಂಜ್ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇದರಲ್ಲಿರುತ್ತೆ. ಕಡಿಮೆ ಪ್ರೈಸ್ ಅಲ್ಲಿ ತಲುಪಿಸಬಹುದಾಗಿಂತಹ ಪ್ರಾಡಕ್ಟ್ ಆಗಿರುತ್ತೆ ಕ್ವಾಡ್ಸ್ ವಾಚ್. ಇದನ್ನ ರೆಡಿ ಮಾಡಿದ್ರು ಕೂಡ ಜನಗಳು ಆಸ್ ಇಟ್ ಈಸ್ ಅಂದ್ರೆ ಟೈಟನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರೋ ತರ ಈ ಒಂದು ಪ್ರಾಡಕ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದೇ ಮೊದಲನೆಯ ಮೇಜರ್ ಹಿಟ್ ಅಂತ ಹೇಳ್ಬೋದು ಎಚ್ ಎಂ ಟಿಸ್ ಗೆ. ಎರಡನೇ ಇಂಪಾರ್ಟೆಂಟ್ ಸಿಚುವೇಶನ್ ಅಂತಂದ್ರೆ 1991 ಎಕನಾಮಿಕಲ್ ರಿಫಾರ್ಮ್ ಆಗುತ್ತೆ ಭಾರತದಲ್ಲಿ. ಲಿಬರಲೈಸೇಷನ್ ಇರ್ಬೋದು, ಅಂದ್ರೆ ಮುಂಚೆ ಕಾಲದಲ್ಲಿ ಬೇರೆ ಕಡೆಯಿಂದ ಅಥವಾ ಬೇರೆ ಬ್ರ್ಯಾಂಡ್ಸ್ ಗಳು ಹೊರಗಡೆ ಕಂಟ್ರಿಯಿಂದ ಬಂದು ನಮಗೆ ಬರಬೇಕು ಅಂತಂದ್ರೆ ಸುಮಾರು ರೀತಿಯಾದಂತಹ ಇಶ್ಯೂಸ್ ಗಳಿತ್ತು, ಸುಮಾರು ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿತ್ತು. ಬಟ್ 1991 ಆಗತಕ್ಕಂತಹ ಲಿಬರಲೈಸೇಷನ್ ಏನಿದೆಯೋ ಈ ಎಲ್ಲ ಅಡೆತಡೆಗಳಿಗೆ ಫುಲ್ ಸ್ಟಾಪ್ ಇಡುತ್ತೆ. ಅದಾದ್ಮೇಲೆ ಬೇರೆ ಬ್ರ್ಯಾಂಡ್ಸ್ ಗಳು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಫೇಮಸ್ ಆಗಿರತಕ್ಕಂತ ಬ್ರ್ಯಾಂಡ್ಸ್ ಗಳು ಕೂಡ ಇಂಡಿಯನ್ ಮಾರ್ಕೆಟ್ಸ್ ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಚ್ ಎಂ ಟಿ ಪತನ. ಅದಾದ್ಮೇಲೆ ಎಚ್ ಎಂ ಟಿ ಎದ್ದೊಳಕ್ಕೆ ಆಗದೆ ಇರೋ ಲೆವೆಲ್ ಗೆ ಕಾಂಪಿಟೇಷನ್ ಬರ್ಲಿಕ್ಕೆ ಶುರು ಆಗುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳನ್ನ ನಾವಿಲ್ಲಿ ಗಮನಿಸಬೇಕು. ಒಂದು, ಗವರ್ಮೆಂಟ್ ಸಪೋರ್ಟೆಡ್ ಕಂಪನಿ, ಗವರ್ಮೆಂಟ್ ಕಡೆಯಿಂದ ರಿಕವರಿ ಅಥವಾ ರಿವೈವಲ್ ಪ್ಲಾನ್ಸ್ ಗಳನ್ನೆಲ್ಲ ಮಾಡಿದ್ರು ಕೂಡ ಕಂಪನಿ ಫೇಲ್ ಆಗುತ್ತೆ ಮಾರ್ಕೆಟ್ ಪೊಸಿಷನ್ ತಗೊಳ್ಳಿಕ್ಕೆ. ಒಂದು,
ಎಚ್ ಎಂ ಟಿ. ಇದಕ್ಕೆ ಸುಮಾರು ರೀತಿಯಾದಂತಹ ಕಾರಣಗಳಿದೆ, ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಇಶ್ಯೂ ಆಯ್ತು, ಆ ಇಶ್ಯೂಗಳಿಂದ ನಾವೇನ್ ಕಲಿಯಕಾಗುತ್ತೆ ಅಂತ ಹೇಳ್ಕೊಂಡು. ಪಾಯಿಂಟ್ ನಂಬರ್ ಒನ್, ಲ್ಯಾಕ್ ಆಫ್ ರಿಸ್ಕ್ ಅಸೆಸ್ಮೆಂಟ್. ಸೊ ರಿಸ್ಕ್ ಅಸೆಸ್ಮೆಂಟ್ ಹೆಸರು ಹೇಳೋ ಪ್ರಕಾರನೇ ಫಸ್ಟ್ ಲೆವೆಲ್ ಅಲ್ಲಿ ಏನೇನೆಲ್ಲ ಥ್ರೆಟ್ಸ್ ಗಳಿದೆ ಅಥವಾ ಏನೇನೆಲ್ಲ ನಮಗೆ ಪ್ರಾಬ್ಲಮ್ ಆಗಬಹುದು ಬರ್ತಕ್ಕಂತ ದಿನದಲ್ಲಿ ಅನ್ನೋದನ್ನ ಮುಂಚೆನೆ ಐಡೆಂಟಿಫೈ ಮಾಡ್ತಕ್ಕಂತಹ ಪ್ರೊಸೆಸ್. ಫಸ್ಟ್ ಲೆವೆಲ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಿದೀವಿ ಅಂತಂದ್ರೆ ಅಟ್ಲೀಸ್ಟ್ ನಾವು ಥಿಂಕ್ ಮಾಡ್ತಕ್ಕಂತ ಚಾನ್ಸ್ ಇರುತ್ತೆ ಯಾವ ರೀತಿ ನಾವು ಆ ಒಂದು ಐಡೆಂಟಿಫೈ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ತಗೊಂಡ್ಬರ್ಬೋದು ಅಥವಾ ನಮ್ಮ ಕಡೆಯಿಂದ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ಕೊಂಡು. ಈ ಒಂದು ವಿಷಯ ಎಲ್ಲಾ ಕಂಪನೀಸ್ ಗಳಿಗೂ ಅನ್ವಯ ಆಗುತ್ತೆ ಅಥವಾ ಎಲ್ಲಾ ಬಿಸ್ನೆಸ್ ಗೂ ಅನ್ವಯ ಆಗುತ್ತೆ ಬಿಕಾಸ್ ಆಫ್ ದಿಸ್. ಸೊ ಬೇಸಿಕಲಿ ಹೊಸ ಕಾಂಪಿಟೇಷನ್ ಆಟೋಮೆಟಿಕಲಿ ಮಾರ್ಕೆಟಿಗೆ ಬರುತ್ತೆ, ಇಮಿಡಿಯೇಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಚ್ ಎಂ ಟಿ ಇರಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಟೋಮೆಟಿಕಲಿ ಡಿಸ್ರಪ್ಷನ್ ಆಗೋಗ್ಬಿಡುತ್ತೆ ಇಂಡಸ್ಟ್ರಿಯಲ್ಲಿ. ಟೈಟನ್ ವಾಚಸ್ ವಾಚಿನ ಮಾರುಕಟ್ಟೆಯಲ್ಲಿ ಆಲ್ಮೋಸ್ಟ್ ತನ್ನ ಮೇಜರ್ ಪೊಸಿಷನ್ ನ ತಗೊಳ್ಳಕ್ ಶುರು ಮಾಡುತ್ತೆ. ಬರೀ 3 ವರ್ಷದಲ್ಲಿ ಆಲ್ಮೋಸ್ಟ್ 60% ಕಿಂತ ಜಾಸ್ತಿ ಮಾರ್ಕೆಟ್ ಶೇರ್ ನ ವಾಚ್ ಇಂಡಸ್ಟ್ರಿಯಲ್ಲಿ ಟೈಟನ್ ಕವರ್ ಮಾಡ್ಬಿಡುತ್ತೆ 1984-87. ರಿಸ್ಕ್ ಅನ್ನ ಅಸೆಸ್ಮೆಂಟ್ ಮಾಡದೇನೆ ಏನ್ ಪ್ರಾಬ್ಲಮ್ಸ್ ಗಳಾಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮುಂಚೆನೆ ಇಟ್ಕೊಳ್ಳದೆ ಇರೋದು ಒನ್ ಆಫ್ ದ ಮೇಜರ್ ಕಾರಣ ಅಂತ ಹೇಳ್ಬೋದು ಎಚ್ ಎಂ ಟಿ ಫೇಲ್ ಆಗ್ಲಿಕ್ಕೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ 3 ವರ್ಷ ಟೈಮ್ ತಗೊಂಡು ರೆಸ್ಪಾಂಡ್ ಮಾಡ್ತಾರೆ. 1987 ಇವರು ಆಟೋಮೆಟಿಕ್ ಕಾರ್ಡ್ಸ್ ವಾಚ್ ಗಳನ್ನೆಲ್ಲ ಲಾಂಚ್ ಮಾಡ್ತಾರೆ, ಬಟ್ ಇವ್ರು ಲಾಂಚ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಮೀರಿ ಹೋಗಿತ್ತು. ಇಷ್ಟು ಟೈಮ್ ಅಲ್ಲೇನೆ ಟೈಟಾನ್ ವಾಚಸ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಮೇಜರ್ ಪೊಸಿಷನ್ ನ ತಂದಾಗಿಸ್ಕೊಂಡಿತ್ತು. ಸೊ ಹಾಗಾಗಿ ನಾವು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಇದೀವಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಆ ಕೆಲಸದ ರಿಲೇಟೆಡ್ ರಿಸ್ಕ್ ಏನಿದೆ ಅಥವಾ ಓವರ್ ಆಲ್ ಏನ್ ಆಗ್ಬೋದು ವರ್ಸ್ಟ್ ಕೇಸ್ ಸಿನಾರಿಯೋ ಏನಿದೆ ಬರ್ತಕ್ಕಂತ ದಿನದಲ್ಲಿ ಅನ್ನೋದನ್ನ ಮುಂಚೆನೆ ಐಡೆಂಟಿಫೈ ಮಾಡೋಕ್ಕಾದ್ರೆ ಅದರ ರಿಲೇಟೆಡ್ ಪ್ರಿಪರೇಷನ್ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಬಹುದು. ಸೊ ದಟ್ ಅವತ್ತಿನ ಕಾಲಕ್ಕೆ ಆ ರೀತಿಯಂತ ಇಶ್ಯೂಸ್ ಗಳು ಬಂತು ಅಂತಂದ್ರೆ ನಮ್ಮ ಕಡೆಯಿಂದ ಆಲ್ರೆಡಿ ಪ್ಲಾನ್ ಇರುತ್ತೆ ಯಾವ ರೀತಿ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ಹೇಳ್ಕೊಂಡು. ಇದು ಒನ್ ಆಫ್ ದ ಮೇಜರ್ ಲರ್ನಿಂಗ್ ಆಗಿರುತ್ತೆ ನಾವಿಲ್ಲಿ ಕಲಿಬೇಕಾಗಿರೋದು. ಬಟ್ ಇವಾಗ ಹುಟ್ಟಕಂತ ಕ್ವಶನ್ ಏನಪ್ಪಾ ಅಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರತಕ್ಕಂತ ಕಂಪನಿ ಇಷ್ಟು ನೆಗ್ಲಿಜೆನ್ಸಿ ಏನಕ್ಕೆ ಬಂತು ಇವರಿಗೆ, ಯಾನಕ್ಕೆ ಇವರು ಮುಂಚೆನೆ ಪ್ರಿಪೇರ್ ಆಗಿರಲ್ಲ ಈ ಒಂದು ವಿಷಯವಾಗಿ ಅಂತ ಕೇಳೋದಾದ್ರೆ ಇಲ್ಲಿ ಬರ್ತಕ್ಕಂತ ಮೇಜರ್ ಪಾಯಿಂಟ್ ಅಥವಾ ಕೋರ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನ 1986 ತುಂಬಾ ಒಂದು ದುರ್ಘಟನೆ ಅಂತ ಹೇಳ್ಬೋದು ಎಚ್ ಎಂ ಟಿ ವಾಚಸ್ ಪ್ರಕಾರ ಅಂತ ಹೇಳೋದಾದ್ರೆ 350 ಜನಗಳು ಬ್ರಿಲಿಯಂಟ್ ಮೈಂಡ್ಸ್ ಗಳಿಂದ್ರು ಎಚ್ ಎಂ ಟಿ ವಾಚಸ್ ಅಲ್ಲಿ ಕೆಲಸ ಬಿಟ್ಬಿಟ್ಟು ಟೈಟನ್ ಕಂಪನಿಗೆ ಜಾಯ್ನ್ ಆಗ್ತಾರೆ. ಇದ್ರ ಮೂಲಕ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ಕೀ ಪೀಪಲ್, ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಎಚ್ ಎಂ ಟಿ ನ ಅಟ್ ಅ ಟೈಮ್ ಅಂದ್ರೆ ಒಂದೇ ವರ್ಷದಲ್ಲಿ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅವರಿಗೆ ಮೋಟಿವೇಶನ್ ಇರಲಿಲ್ಲ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಇದ್ರ ಮೂಲಕ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಯಿಂಟ್, ಚಿಕ್ಕದೇ ಇರಲಿ ಬಿಸ್ನೆಸ್ ದೊಡ್ಡದೇ ಇರಲಿ ನಮ್ಮ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇದಾರೋ ಅವರ ಕೇರ್ ಮಾಡ್ತಕ್ಕಂಥದ್ದು ಕೂಡ ಅಬ್ಸೊಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಅವರು ಮೋಟಿವೇಶನ್ ಆಗಿದ್ರೆ ಬಿಕಾಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಆಬ್ವಿಯಸ್ಲಿ ಅಲ್ಲಿ ಮತ್ತೆ ನೀವು ವಾಪಸ್ ಇನ್ನೊಬ್ಬರನ್ನ ಕೂರಿಸಬೇಕು ಅಂತಂದ್ರೆ ಬಹಳ ಕಷ್ಟ ಪಡಬೇಕಾಗುತ್ತೆ. ಸೊ ನಮ್ಮ ಹತ್ರ ಇರತಕ್ಕಂಥ ಕೆಲಸಗಾರರ ಒಂದು ಮೋಟಿವೇಶನ್ ಏನಿದೆಯೋ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರನ್ನ ನಾವು ಕಳ್ಕೊಳ್ಬಾರ್ದು ಅಥವಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕೇರ್ ತೋರಿಸಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಇನ್ನು 3ನೇದಾಗಿ ಬರ್ತಕ್ಕಂತಹ ಕ್ರಿಟಿಕಲ್ ಪಾಯಿಂಟ್ ಅಥವಾ ಬಿಹೇವಿಯರಲ್ ವೈಸ್ ಇರತಕ್ಕಂಥ ಪಾಯಿಂಟ್ ಅಂತ ಹೇಳೋದಾದ್ರೆ ಓವರ್ ಕಾನ್ಫಿಡೆನ್ಸ್. ಇವನ್ ನೋಕಿಯಾ ರಿಲೇಟೆಡ್ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಮಾತಾಡಿದ್ದೆ ನಾನು. ಯಾವುದೇ ಕಂಪನಿ ಚಿಕ್ಕದಿದ್ದಾಗ ಓಕೆ, ಬಟ್ ಅದು ದೊಡ್ಡದಾಗಿ ಬೆಳೀತಾ ಹೋದಾಗೆ ಆಬ್ವಿಯಸ್ಲಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಎಸ್ಪೆಷಲಿ ಎಚ್ ಎಂ ಟಿ ವಾಚಸ್ ಅಂತ ಹೇಳೋದಾದ್ರೆ 90% ನಷ್ಟು ಮಾರ್ಕೆಟ್ ಪೊಸಿಷನ್ ನ ಹೊಂದಿರತಕ್ಕಂತಹ ಕಂಪನಿ. ತುಂಬಾ ಚಿಕ್ಕ ಕಂಪನಿ ಏನಲ್ಲ, ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರತಕ್ಕಂತಹ ಕಂಪನಿ. ಬಟ್ ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ನಮ್ಗೇನು ಇಲ್ಲ, ನಾವೇ ಇನ್ನೆಲ್ಲ ಮಾರ್ಕೆಟ್ ಅಲ್ಲಿ ಇನ್ನೇನು ಇಲ್ವೇ ಇಲ್ಲ, ಮಾರ್ಕೆಟ್ ನ ಪೂರ್ತಿ ನಾವೇ ಲೀಡ್ ಮಾಡ್ತಿದೀವಲ್ಲ, ಏನಕ್ಕೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಕೊಂಡು ಇನೋವೇಷನ್, ಟೆಕ್ನಾಲಜಿ, ಆಗ್ತಾ ಇರತಕ್ಕಂಥ ಬದಲಾವಣೆಗಳ ಬಗ್ಗೆ ಗಮನ ಕೊಡದೇನೆ ಕಂಪನಿ ಆಟೋಮೆಟಿಕಲಿ ತನ್ನ ಮೆಕ್ಯಾನಿಕಲ್ ವಾಚಸ್ ಗಳಿಂತ ಅದನ್ನೇ ಇಟ್ಕೊಂಡು ಅದನ್ನೇ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವನ್ ಇಂಟ್ರೆಸ್ಟಿಂಗ್ಲಿ ಟೈಟಾನ್ ವಾಚ್ ಈ ಒಂದು ಕ್ವಾಡ್ಸ್ ವಾಚ್ ಗಳನ್ನ ಆಟೋಮೆಟಿಕಲಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜನಗಳು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ತರ ಪರಿಸ್ಥಿತಿನ ಅಬ್ಸರ್ವ್ ಮಾಡಿ ಆದ್ಮೇಲೂ ಕೂಡ ತಮ್ಮ ಮೆಕ್ಯಾನಿಕಲ್ ವಾಚಸ್ ಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಚ್ ಎಂ ಟಿ ವಾಚಸ್ಗಳು, ಜನಗಳು ತಗೊಳ್ಳೋದನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಡೇ ಬೈ ಡೇ ಎಚ್ ಎಂ ಟಿ ವಾಚಸ್ ಗಳನ್ನ. ಸೊ ಹಾಗಾಗಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಯಾವುದೇ ಸ್ಥಾನವನ್ನ ತಲುಪಲಿ, ಆ ಸ್ಥಾನದಲ್ಲೇ ಇರೋದು ಅಥವಾ ಸ್ಥಾನದಿಂದ ನೆಕ್ಸ್ಟ್ ಲೆವೆಲ್ ಬೆಳೆಯೋದು ನಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಗಮನವನ್ನ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಕಡೆಗೆ ನಾವು ಹರಿಸಬೇಕಾಗುತ್ತೆ. ಕೈಜನ್ ಅಂತ ಹೇಳ್ತಾರೆ, ಜಪಾನಲ್ಲಿ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಕೈಜನ್ ಅಂತ ಹೇಳ್ಕೊಂಡು. ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯ ಇದ್ರೂ ಯಾವ ರೀತಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಬಹುದು, ಯಾವ ರೀತಿ ನಾವು ಅದರಲ್ಲಿ ಬೆಳಿಬಹುದು ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡೋ ಒಂದು ಮೆಥಡ್ ನ ಕೈಜನ್ ಅಂತ ಹೇಳ್ತಾರೆ. ಈ ಕೈಜನ್ ಮೆಥಡ್ ನಾವು ಯಾವಾಗಲೂ ಹೊಂದಿರಬೇಕು, ಪರ್ಸನಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು ಅಥವಾ ಬಿಸ್ನೆಸ್ ವಿಚಾರ ಇರ್ಬೋದು. ಆ ರೀತಿಯಾದಂತಹ ಥಾಟ್ ಪ್ರೊಸೆಸ್ ನಮ್ಮಲ್ಲಿದೆ ಅಂತಂದ್ರೆ ಆಟೋಮೆಟಿಕಲಿ ನಮ್ಮ ಗ್ರೋತ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ಆ ಸ್ಥಾನವನ್ನ ಉಳಿಸ್ಕೊಳ್ತಕ್ಕಂತಹ ಚಾನ್ಸ್ ಆದ್ರೂ ಇರುತ್ತೆ. ಎಚ್ ಎಂ ಟಿ 1987 ನಾನು ಹೇಳಿದೆ ಆಟೋಮೆಟಿಕ್ ವಾರ್ಡ್ಸ್ ವಾಚ್ ಗಳನ್ನ ಲಾಂಚ್ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಬೈ ದ ಟೈಮ್ ಆಲ್ರೆಡಿ ಟೈಟಾನ್ ಮಾರ್ಕೆಟ್ ಶೇರ್ ಅಲ್ಲಿ ಜಾಸ್ತಿ ಒಂದು ಪೊಸಿಷನ್ ಆಲ್ರೆಡಿ ಹೊಂದಿತ್ತು ಕ್ವಾಡ್ಸ್ ವಾಚ್ ಗಳಲ್ಲಿ ಅಂತ ಹೇಳೋದಾದ್ರೆ. ಬಟ್ ಎಚ್ ಎಂ ಟಿ
ಯಾವ ರೀತಿ ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತೆ. ಮಾರ್ಕೆಟಿಂಗ್ ಇಸ್ ನಾಟ್ ಅಬೌಟ್ ಜಸ್ಟ್ ಪ್ರಾಡಕ್ಟ್, ಪ್ರಾಡಕ್ಟ್ ಬಗ್ಗೆ ಮಾತ್ರ ಅಲ್ಲ ಮಾರ್ಕೆಟಿಂಗ್ ಇರತಕ್ಕಂಥದ್ದು. ಪ್ರತಿಯೊಂದು ವಿಷಯ ನನ್ನ ಹತ್ರ ಇರತಕ್ಕಂಥ ಥಾಟ್ ಪ್ರೊಸೆಸ್ ಅನ್ನ ನಾನು ಇನ್ನೊಬ್ಬರವರೆಗೂ ತಲುಪಿಸಬೇಕು ಅಂತಂದ್ರೆ ಎಫೆಕ್ಟಿವ್ ಆಗಿ ನಮಗೆ ಮಾರ್ಕೆಟಿಂಗ್ ಅವಶ್ಯಕತೆ ಇರುತ್ತೆ. ಸೆಲ್ಲಿಂಗ್ ಅಂತಾನು ಹೇಳ್ಬೋದು ಇದನ್ನ, ಆರ್ಟ್ ಆಫ್ ಸೆಲ್ಲಿಂಗ್ ಅಥವಾ ಸೈನ್ಸ್ ಆಫ್ ಸೆಲ್ಲಿಂಗ್ ಅಂತಾನು ಹೇಳ್ತಾರೆ. ಯಾವ ರೀತಿ ನಮ್ಮ ವಿಷಯವನ್ನು ನಾವು ಕನ್ವೇ ಮಾಡ್ತಾ ಇದೀವಪ್ಪ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಬಿಸ್ನೆಸ್. ಬಟ್ ಪ್ರತಿಯೊಬ್ಬರಲ್ಲೂ ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನೆ. ಈ ಸೇಲ್ಸ್ ಮ್ಯಾನ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು, ಯಾವ ರೀತಿ ನಮ್ಮ ಐಡಿಯಾಸ್ಗಳನ್ನು ನಮ್ಮ ಥಾಟ್ ಪ್ರೊಸೆಸ್ ಅನ್ನ ಇನ್ನೊಬ್ಬರಿಗೆ ಎಫೆಕ್ಟಿವ್ ಆಗಿ ತಲುಪಿಸಬಹುದು ಅನ್ನೋ ಒಂದು ವಿಷಯವಾಗಿ ಕೂಕು ಎಫ್ಎಂ ಅಲ್ಲಿ ಇರತಕ್ಕಂತಹ ಟು ಸೆಲ್ ಈಸ್ ಹ್ಯೂಮನ್ ದ ಸರ್ಪ್ರೈಸಿಂಗ್ ಟ್ರೂತ್ ಅಬೌಟ್ ಮೂವಿಂಗ್ ಅದರ್ಸ್ ಈ ಪುಸ್ತಕ ನಮಗೆ ಹೇಳ್ಕೊಡುತ್ತೆ ಯಾವ ರೀತಿ ನಮ್ಮ ಐಡಿಯಾಸ್ ಅಥವಾ ಥಾಟ್ ಪ್ರೊಸೆಸ್ ಅನ್ನ ಎಫೆಕ್ಟಿವ್ ವೇದಲ್ಲಿ ಜನಗಳವರೆಗೂ ತಲುಪಿಸಬಹುದು ಅನ್ನೋ ಒಂದು ವಿಷಯವನ್ನ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡತಕ್ಕಂಥ ಪುಸ್ತಕ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದಲ್ಲಿ ಈ ಒಂದು ಪುಸ್ತಕ ಕೇಳಲಿಕ್ಕೆ ಅವೈಲೇಬಲ್ ಇದೆ. ಇದೇ ರೀತಿಯಾದಂತಹ ಎಷ್ಟೋ ಪುಸ್ತಕಗಳು ಪರ್ಸನಲ್ ಫೈನಾನ್ಷಿಯಲ್ ಹಾಗೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾಷೆ ಕನ್ನಡದಲ್ಲಿ ಕೇಳಲಿಕ್ಕೆ ಲಭ್ಯ ಇದೆ ಕೂಕು ಎಫ್ಎಂ ಅಲ್ಲಿ. ಕೂಕು ಎಫ್ಎಂ ಭಾರತದ ಅತಿ ದೊಡ್ಡ ಆಡಿಯೋ ಲೈಬ್ರರಿ ಪ್ಲಾಟ್ಫಾರ್ಮ್ ಆಗಿದೆ. ಅಷ್ಟೇ ಅಲ್ಲ, ಪ್ಲೇ ಸ್ಟೋರ್ ಆಪಲ್ ಸ್ಟೋರ್ ಅಲ್ಲಿ 4.5ಕ್ಕಿಂತ ಜಾಸ್ತಿ ರೇಟಿಂಗ್ ಅನ್ನ ಪಡೆದಿರುತ್ತೆ ಈ ಆಪ್. ನಾನ್ ಫಿಕ್ಷನ್ ಕಂಟೆಂಟ್ ಗಳು ಅಂತ ಹೇಳಿದ್ರೆ ಸುಮಾರು 5,000 ಗಂಟೆಗಳಿಗಿಂತ ಜಾಸ್ತಿ ಕಂಟೆಂಟ್ ಲೈಬ್ರರಿ ಇವತ್ತಿನ ಮಟ್ಟಿಗೆ ಕೂಕು ಎಫ್ಎಂ ಅಲ್ಲಿ ಅವೈಲೇಬಲ್ ಇರುತ್ತೆ ಕೇಳಿಸಿಕೊಳ್ಳಿಕ್ಕೆ ರೀಜನಲ್ ಲ್ಯಾಂಗ್ವೇಜ್ ಗಳಲ್ಲಿ. ಕೂಕು ಎಫ್ಎಂ ಸಬ್ಸ್ಕ್ರಿಪ್ಷನ್ ವರ್ಷಕ್ಕೆ 399 ರೂಪಾಯಿ ಆಗುತ್ತೆ. ಬಟ್ ಕೂಕು ಎಫ್ಎಂ ಅವರು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡ್ತಾ ಇರತಕ್ಕಂಥವ್ರಿಗೆ ಮೊದಲನೆಯ 250 ಜನಗಳಿಗೆ ಟೋಟಲ್ ಫ್ಲಾಟ್ 50% ಅನ್ನ ಆಫರ್ ಮಾಡ್ತಾ ಇದ್ರೆ ಒಂದು ವರ್ಷದ ಡೀಲ್. ನಾರ್ಮಲ್ ಆಗಿ ತಗೊಂಡ್ರೆ 400 ರೂಪಾಯಿ ಆಗುತ್ತೆ. ಬಟ್ ನಟರಾಜ್ 50 ಅನ್ನೋ ಈ ಒಂದು ಕೋಡ್ ಏನ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರತಕ್ಕಂಥ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬರೀ 199 ರೂಪಾಯಿ ಕೊಡೋದ್ರ ಮೂಲಕ ಓವರ್ ಆಲ್ 5,000 ಗಂಟೆಗಳಿಗಿಂತ ಜಾಸ್ತಿ ಕಂಟೆಂಟ್ ಇರತಕ್ಕಂತಹ ಹ್ಯೂಜ್ ಲೈಬ್ರರಿಯನ್ನ ಕೂಕು ಎಫ್ಎಂ ನೀವು ಎಕ್ಸೆಸ್ ಮಾಡಬಹುದಾಗಿರುತ್ತೆ. ಈ ಆಪ್ನ ಡೌನ್ಲೋಡ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡಬಹುದು ಈ ವಿಡಿಯೋ ಆದ್ಮೇಲೆ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಮೇನ್ ರೀಸನ್ ಅಂತ ಹೇಳೋದಾದ್ರೆ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ನೀಡ್ಸ್. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಮ್ಮ ಬಿಸ್ನೆಸ್ ಇದೆ ಅಂತ ಅಂದ್ರೆ ನಮಗಿರ್ತಕ್ಕಂಥ ಕ್ಲೈಂಟ್ಸ್ಗಳು ಕಸ್ಟಮರ್ಸ್ಗಳ ನೀಡ್ ಏನು ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಕಂಟಿನ್ಯೂಸ್ ನೋಡ್ತಾ ಇರಬೇಕು. ಬಿಕಾಸ್ ಅವರ ಅವಶ್ಯಕತೆ ಇವತ್ತಿದ್ದ ಹಾಗೆ ನೆಕ್ಸ್ಟ್ 10 ವರ್ಷಕ್ಕೆ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ ಆಗ್ತಾ ಇರತಕ್ಕಂಥ ಅವಶ್ಯಕತೆಗಳನ್ನ ಕೂಡ ನಮ್ಮ ಗಮನದಲ್ಲಿ ಇಟ್ಕೊಂಡು ನಮ್ಮ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡಬೇಕು ಅಥವಾ ನಮ್ಮ ಪ್ರಾಡಕ್ಟ್ ಅನ್ನು ಅವ್ರವರೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ನಮ್ಮ ಪ್ರಾಡಕ್ಟ್ ಅಲ್ಲಿ ಅವರು ರಿಟೇನ್ ಆಗ್ತಾರೆ ಅಥವಾ ನಮ್ಮ ತರನೇ ಅವರು ಇರ್ತಾರೆ, ಬೇರೆ ಕಡೆ ಹೋಗಲ್ಲ. ಈ ಒಂದು ವಿಷಯದಲ್ಲಿ ಫೇಲ್ ಆಗುತ್ತೆ ಎಚ್ ಎಂ ಟಿ. 1987ರಲ್ಲಿ ಇವರು ಆಟೋಮೆಟಿಕ್ ಕ್ವಾಡ್ಸ್ ವಾಚ್ ಗಳನ್ನು ಲಾಂಚ್ ಮಾಡಿದ್ರು ಕೂಡ ಟೈಟನ್ ಗೆ ಕಾಂಪೀಟ್ ಮಾಡಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಟೈಮ್ ಆಗೋಗಿತ್ತು. ಒಂದು ಎರಡನೇದು ಕಸ್ಟಮರ್ಸ್ ಗಳಿಗೆ ಇರತಕ್ಕಂತಹ ಒಂದು ಡಿಮ್ಯಾಂಡ್ ಏನಿದೆಯೋ ಅಥವಾ ಅವ್ರಿಗೆ ಏನು ಒಂದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಡಿಸೈನ್ ಅನ್ನ ಲಾಂಚ್ ಮಾಡುತ್ತೆ ಎಚ್ ಎಂ ಟಿ ವಾಚಸ್. ಇದೇ ಕಾರಣಕ್ಕೆ ಎಚ್ ಎಂ ಟಿ ಅಂತಹ ಬ್ರ್ಯಾಂಡ್ ಗಳಿಂದ ಕ್ವಾಡ್ಸ್ ಅವೈಲೇಬಲ್ ಇದ್ರು ಅಥವಾ ಕ್ವಾಡ್ಸ್ ವಾಚ್ ಗಳು ಅವೈಲೇಬಲ್ ಇದ್ರು ಕೂಡ ಜನಗಳು ಟೈಟನ್ ಅನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ ಶುರು ಮಾಡ್ತಾರೆ. ಟೈಟನ್ ಕಂಪನಿ ಊಹೆಗೂ ಮೀರಿದಿರೋ ಲೆವೆಲ್ ಗೆ ವಾಚ್ ಇಂಡಸ್ಟ್ರಿಯಲ್ಲಿ ಬೆಳೆದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ವಿಚಾರ ಅಂತ ಬಂದ್ರೆ ನಾವು ಯಾರಿಗೆ ನಮ್ಮ ಪ್ರಾಡಕ್ಟ್ ಅನ್ನ ತಲುಪಿಸ್ತಾ ಇದೀವೋ ಅವರ ನೀಡ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದು ಅಬ್ಸೊಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಆ ನೀಡಿನ ಅನುಗುಣವಾಗಿ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಅವ್ರಿಗೂ ತಲುಪಿಸ್ತಕ್ಕಂಥದ್ದು ಕೂಡ ಅಬ್ಸೊಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ನಾವು ಕಲಿಬಹುದಾಗಿರುತ್ತೆ ಎಚ್ ಎಂ ಟಿ ಸ್ಟೋರಿಯಿಂದ. ಎಚ್ ಎಂ ಟಿನ ಯಾವುದರ ಒಂದು ರೀತಿಯಿಂದ ಮತ್ತೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಪೊಸಿಷನ್ ಹೈಯೆಸ್ಟ್ ಲೆವೆಲ್ಗೆ ತರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗವರ್ಮೆಂಟ್ ಆಫ್ ಇಂಡಿಯಾ ಸುಮಾರು ರೀತಿಯಾದಂತಹ ಕೆಲಸಗಳನ್ನ ಮಾಡುತ್ತೆ, ಸುಮಾರು ರೀತಿಯಾದಂತಹ ಎಫರ್ಟ್ ಹಾಕುತ್ತೆ. ಬಟ್ ಫೈನಲಿ ಕೈ ಚೆಲ್ಬಿಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಇನ್ನ ಫೇಸ್ ಬೈ ಫೇಸ್ ಮ್ಯಾನರ್ ಅಲ್ಲಿ ಎಚ್ ಎಂ ಟಿ ವಾಚಸ್ ಅನ್ನ ನಾವು ಕ್ಲೋಸ್ ಮಾಡೋಣ ಅನ್ನೋ ಒಂದು ಡಿಸಿಷನ್ ಗೆ ಬರುತ್ತೆ. ಸ್ನೇಹಿತರೆ, ಇದೇ ಕೆಲವೊಂದಿಷ್ಟು ಕ್ರಿಟಿಕಲ್ ಕಾರಣಗಳಾಗಿತ್ತು ಎಚ್ ಎಂ ಟಿ ವಾಚ್ ಇವತ್ತಿನ ಕಾಲಕ್ಕೆ ನಮ್ಮೆಲ್ಲರಿಂದ ನಾವು ಕಣ್ಮರೆಯಾಗಲಿಕ್ಕೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಸುಮಾರು ರೀತಿಯಾದಂತಹ ಎಫರ್ಟ್ ಗಳನ್ನ ಹಾಕ್ತಾ ಇದ್ದೀನಿ ಈ ರೀತಿಯ ಮಾಹಿತಿಗಳನ್ನ ನಿಮ್ಮವರೆಗೂ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು. ಸೊ ಈ ವಿಷಯವಾಗಿ ನನಗೆ ಸಪೋರ್ಟ್ ಮಾಡಬೇಕು ನೀವು ನನಗೆ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಇನಿಷಿಯಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ತಾ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರತಕ್ಕಂಥ ಎಲ್ಲಾ ಸಬ್ಸ್ಕ್ರೈಬರ್ಸ್ಗಳಿಗೂ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಮಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.